ವಿಜ್ಞಾನ ವಿಷಯವನ್ನ ಪಾಠ ಮಾಡ್ತಾ ಇದ್ರು ಅದರಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಒಂದು ಕಾನ್ಸೆಪ್ಟ್ ಇತ್ತು ಆಮ್ಲಗಳು ಅಂದ್ರೆ ಏನು ಪ್ರತ್ಯಾಮ್ಲಗಳು ಅಂದ್ರೆ ಏನು ಅಂದಾಗ ಯಾವ ವಸ್ತುಗಳನ್ನ ತಿಂದಾಗ ಉಳಿ ರುಚಿಯನ್ನು ತಂದುಕೊಡ್ತಾವೋ ಅವು ಆಮ್ಲಗಳು ಅಂತ ಹೇಳ್ತೀವಿ ಕಹಿ ಇದ್ರೆ ಪ್ರತ್ಯಾಮ್ಲಗಳು ಅಂತ ಹೇಳ್ತೀವಿ ಅದಕ್ಕಾಗಿ ಒಂದು ಸೂಚಕಗಳು ಕೂಡ ಇದ್ದು ಅದರಲ್ಲಿ ಒಂದು ಅರಿಶಿನ ಪುಡಿ ಅದನ್ನ ನಿಮ್ಮೊಂದಿಗೆ ಒಂದು ಸಣ್ಣ ಪ್ರಯೋಗದ ಮುಖಾಂತರ ತಿಳಿಸೋಣ ಅಂತ ಹೇಳಿ ಪ್ರಯತ್ನ ಪಟ್ಟೆ ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಮಂತ್ರ ಆಗಿರ್ತಕ್ಕಂತಹ ಕನ್ನಡ ಶಿಕ್ಷಕರು ಇದೀಗ ಅವರು ನಿಮಗೆ ಡಿಎಲ್ಎಂ ಕಾರ್ಯಾಗಾರ ನಡೆಸಿದ್ರು ತುಂಬಾ ಚೆನ್ನಾಗಿತ್ತು ಪ್ರಭು ಸರ್ ಅವರಿಗೂ ಕೂಡ ಹಾಗೆ ನಗಾರ್ಜಿ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಪವಾಡ ಬಯಲು ಅಂತಾನೆ ಹೇಳ್ಬೋದು ಒಬ್ರು ನಿಮಗೆ ಗೊತ್ತಿರ್ಬೋದು ಹಳ್ಳಿಗಳಲ್ಲಿ ಮೂಢನಂಬಿಕೆ ಅನ್ನೋದು ಬಹಳ ಇದೆ ಇವತ್ತು ಅಂದ್ರೆ ಎಷ್ಟು ಮಟ್ಟಿಗೆ ಮೂಢನಂಬಿಕೆ ಇದೆಯಪ್ಪ ಅಂತ ಹೇಳಿದ್ರೆ ನಿನಗೆ ಏನೋ ಗಾಳಿ ಬರ್ತದೆ ನಿನ್ನ ಮೈಯಲ್ಲಿ ದೇವ ಬರ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದಕ್ಕೆ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಅನ್ನ ತೋರಿಸ್ತೀನಿ ನಾನು ನಿಮಗೆ ಈಗ ನಾನು ಒಂದ್ ಇಬ್ರನ್ನ ಕರಿತೀನಿ ಏನಾಗುತ್ತೆ ಆ ಇಬ್ರು ಬರ್ತಾರೆ ಆ ಇಬ್ರನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಪ್ರಯೋಗಕ್ಕೆ ಒಳಪಡಿಸ್ತಾ ಇದ್ದೀನಿ ಯಾರೋ ಒಂದ್ ಇಬ್ರು ನೀ ಬಾ ನೀನ್ ಅಲ್ಲಿಲ್ಲ ಸರ್ ಈಗ ನೋಡ್ರಿ ನಾ ಏನ್ ಮಾಡ್ತಾ ಇದ್ದೀನಿ ನನ್ನ ಹತ್ರ ಅರಿಶಿನ ಪುಡಿ ಇದೆ ಇಲ್ಲಿ ಏನಿದೆ ಅರಿಶಿನ ಪುಡಿ ಇದೆ ಈ ಅರಿಶಿನ ಪುಡಿಯನ್ನ ಈಕೆಗೆ ಹಾಕ್ತಾ ಇದ್ದೀನಿ ಸರ್ ಇದನ್ನ ಕೈ ಹಂಗ ಇದೆಯ ಮನೆ ಕೈ ಅರಿಶಿನ ಪುಡಿಯನ್ನ ನಾನು ಏನ್ ಮಾಡಿದೀನಿ ಆಕೆಗೆ ಹಾಕಿದೀನಿ ಇನ್ನೊಂದು ಅರಿಶಿನ ಪುಡಿಯನ್ನ ನಾನು ಈಕೆಗೆ ಹಾಕಿದೀನಿ ಕ್ಲಿಯರಾ ಓಕೆ ಇಬ್ರಿಗೂ ಅರಿಶಿನ ಪುಡಿನೇ ಹಾಕಿದೀನಿ ಈಗ ನೋಡ್ರಿ ಸರ್ ಅಕ್ಕಿಗೆ ಒಂದೆರಡು ಡ್ರಾಪ್ ಕೈಯಲ್ಲಿ ಒಂದೆರಡು ಡ್ರಾಪ್ ನೀರು ಹಾಕಿದೆ ನೋಡ್ರಿ ಅಕ್ಕಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ ಅರಿಶಿನ ಪುಡಿಗೆ ನಾನು ಏನಾಗ್ತಾ ಇದೀನಿ ಸ್ವಲ್ಪ ರೈಟ್ ಹಾಗೆ ಸ್ವಲ್ಪ ಮುಚ್ಚಿಡು ಮುಚ್ಕೋ ನೀನ್ ಬಾ ಇವಳಿಗೆ ಹಾಕಿ ಸರ್ ಇವಳಿಗೆ ಅರಿಶಿನ ಪುಡಿ ನೀನು ಕ್ಲೋಸ್ ಮಾಡೋಣ ಕೈ ಓಕೆ ಈಗ ಈ ನಾನೊಬ್ಬ ಸನ್ಯಾಸಿ ಅಂತ ತಿಳ್ಕೊರಿ ಸನ್ಯಾಸಿ ನಾನು ಏನ್ ಮಾಡ್ತಾ ಇದೀನಿ ನಿಮಗೆ ಇದನ್ನ ಹೇಳ್ತಾ ಇದ್ದೀನಿ ಏನೋ ನಿಮ್ಮಿಬ್ರಲ್ಲಿ ಬಹಳ ವಿಚಿತ್ರವಾಗಿ ಆಡ್ತಾರೆ ನಿದ್ದೆ ಬರೋದಿಲ್ಲ ನಾನು ಹೇಳಿದ್ರೆ ನೀವು ನಂಬಲಿಲ್ಲ ಈಗ ನೋಡ್ರಿ ನಿಮ್ ಕೈಯಲ್ಲಿ ಪವಾಡವನ್ನ ತೋರಿಸ್ತೀನಿ ಓಪನ್ ಮಾಡಮ್ಮ ನಿಮ್ ಕೈನ ಏನಿದೆ ಕೈಯಲ್ಲಿ ಏನಾಗಿಲ್ಲ ಈಕಿ ಬಹಳ ಪರ್ಫೆಕ್ಟ್ ಇದ್ದಾಳೆ ನೀನೋ ಕುತ್ಕೊಳ್ಳ ಜಾಣಿ ನೀ ಮಾಡಮ್ಮ ಇಲ್ಲಿ ನಿನ್ ಕೈ ತೋರಿಸಮ್ಮ ನೋಡ್ರಿ ಈಕಿ ಕೈ ಏನಾಗಿದೆ ಏನಾಗಿದೆ ನೋಡ್ರಿ ಸರಿ ತೋರ್ಸ ಏನಾಗಿದೆ ಅಂದ್ರೆ ಅದು ರಕ್ತಕ್ಕೆ ಸಮಾನ ಆಗಿದೆ ಅಂದ್ರೆ ಅದು ಅವಳಿಗೆ ಏನೋ ಒಂದು ದೆವ್ವ ಅಥವಾ ಯಾವ್ದೋ ಒಂದು ಪ್ರೇತ ಕಾಟ ಕೊಡ್ತಾ ಇದೆ ಅಕ್ಕಿಗೆ ಮಾನಸಿಕ ಆಗ್ಬಿಡುತ್ತದೆ ಏನಾಗ್ಬಿಡ್ತದ ಅಂದ್ರೆ ಮನ್ಸಿಗೆ ನೋವು ಮಾಡ್ಕೊಂಡು ಆಯ್ತು ಸ್ವಾಮಿ ಏನ್ ಮಾಡೋದು ಪೂಜೆ ಮಾಡ್ಬೇಕು ಏನ್ ಮಾಡ್ಬೇಕು ಸ್ವಾಮಿ ಅಂತ ಹೇಳಿ ಅವಳು ದುಡ್ಡು ಕೊಡುವಂತದ್ದು ಅಥವಾ ಬೆಳ್ಳಿಯದು ದೇವರದ್ದು ಮೂರ್ತಿ ಕೊಡುವಂತದ್ದು ಏನೇನೋ ಒಂದು ಸುಲಿಗೆಯನ್ನ ಮಾಡ್ತಾರೆ ಮಾನಸಿಕವಾಗಿ ನಮ್ಮನ್ನ ನೆಮ್ಮದಿಯನ್ನೇ ಹಾಳು ಮಾಡೋದ್ರ ಜೊತೆಗೆ ನೋಡಿ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಇದಕ್ಕೆ ನಾವು ಪವಾಡ ಬಯಲು ಅಂತ ಕೂಡ ಕರಿತೀವಿ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ನಾನು ಇಲ್ಲಿ ಬಳಸಿದಂತ ಸಾಧನಗಳು ಎರಡು ಒಂದು ಅರಿಶಿನ ಪುಡಿ ಎಂತ ಪುಡಿ ಈ ಅರಿಶಿನ ಪುಡಿ ನೈಸರ್ಗಿಕ ಸೂಚಕ ನಾನು ನಿಮಗೆ ಆಗಲೇ ಹೇಳಿದ್ನಲ್ಲ ಆಮ್ಲಗಳ ಪ್ರತ್ಯಾಮ್ಲಗಳಿಗೆ ನೈಸರ್ಗಿಕವಾಗಿ ಆಮ್ಲ ಪ್ರತ್ಯಾಮ್ಲ ಅಂತ ತೋರಿಸುತ್ತೆ ಈ ಸಾಬೂನ್ ಪುಡಿ ಇದೆಯಲ್ಲ ಇದು ಪ್ರತ್ಯಾಮ್ಲ ಎಂತದ್ದು ಈ ಒಂದು ಪ್ರತ್ಯಾಮ್ಲ ಆಮ್ಲದೊಂದಿಗೆ ಅಂದ್ರೆ ನೀರಲ್ಲಿ ವರ್ತಿಸಿದಾಗ ಅದು ಆಟೋಮೆಟಿಕ್ ಆಗಿ ಅರಿಶಿನ ಪುಡಿ ಏನ್ ಮಾಡುತ್ತೆ ಅದರ ಕಲರ್ ಅನ್ನ ಚೇಂಜ್ ಮಾಡುತ್ತೆ ಏನ್ ಮಾಡುತ್ತೆ ಕಲರ್ ಅನ್ನ ಚೇಂಜ್ ಮಾಡುತ್ತೆ ಸೊ ಹಾಗಾಗಿ ಅವಳು ಒಂದು ಕೈ ಸಾಬೂನ್ ಪುಡಿ ಏನು ಮಿಕ್ಸ್ ಆಗಿದ್ದ ಅರಿಶಿನ ಇತ್ತು ನೀರು ಹಾಕಿದ ಕೂಡಲೇ ಏನಾಗ್ತದ ಕೆಂಪಾಯ್ತು ಇನ್ನೊಂದು ಬರೀ ಅರಿಶಿನ ಪುಡಿ ನೀರು ಹಾಕಿದಾಗ ಅದು ಅರಿಶಿನ ಪುಡಿನೇ ಆಗಿತ್ತು ಸೊ ಇದರಲ್ಲಿ ಏನೂ ಇಲ್ಲ ಹೊಸದು ಅದು ಪ್ರತ್ಯಾಮ್ಲವನ್ನ ಸೂಚಿಸುತ್ತೆ ಏನ್ ಸೂಚಿಸುತ್ತದ ಈ ಒಂದು ಸಣ್ಣ ಪ್ರಯೋಗಕ್ಕೆ ಭಾಗಿಯಾಗಿರ್ತಕ್ಕಂತಹ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಪ್ರಯೋಗವನ್ನು ಇಲ್ಲಿಗೆ